ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಏನಪ್ಪ ಇವರು ಬೆಳಗ್ಗೆ ಬೆಳಗ್ಗೆನೆ ಎಲ್ಲೋ ಹೊರಟಂಗಿದ್ದಾರೆ ಅಂತ ಅನ್ಕೊಳ್ತಿದ್ದೀರಾ? ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನಾನು ಇವಾಗೇ ಹೇಳೋದಿಲ್ಲ. ಸದ್ಯಕ್ಕೆ ನೀವು ಈ ವ್ಯೂ ನೋಡ್ಕೊಂಡು ಎಂಜಾಯ್ ಮಾಡ್ತಾ ಇರಿ. ಬೆಳಗ್ಗೆ ಬೆಳಗ್ಗೆನೆ ಈ ವ್ಯೂ ನೋಡ್ಕೊಂಡು ಹೋಗ್ತಾ ಇದ್ರೆ ಎಷ್ಟು ಖುಷಿಯಾಗುತ್ತೆ. ದಾರಿ ಸಾಗೋದೇ ಗೊತ್ತಾಗೋದಿಲ್ಲ. ಇಲ್ಲಿ ನೋಡ್ಬೋದು ನೀವು, ಆ ಕಡೆ ಈ ಕಡೆ ಎರಡೂ ಸೈಡಲ್ಲೂ ಬೆಟ್ಟ ಇದೆ. ಒಂದು ಚನ್ನರಾಯ ಸ್ವಾಮಿ ಬೆಟ್ಟ, ಇನ್ನೊಂದು ನಂದಿ ಬೆಟ್ಟ. ಹಾಗೆ ಸ್ವಲ್ಪ ಮುಂದೆ ಹೋದರೆ ಕಣ್ವೆ ಬಸವಣ್ಣ ಸಿಗುತ್ತೆ. ಅಲ್ಲಿಂದ ನಾವು ನಮ್ಮಮ್ಮ ಮನೆಗೆ ಹೋಗಿ ನಮ್ಮಮ್ಮನ ಮತ್ತು ನನ್ನ ತಮ್ಮ ನಮ್ಮಪ್ಪ ಎಲ್ಲರನ್ನೂ ಕರ್ಕೊಂಡು ಇವಾಗ ಹೊರಡ್ತಾ ಇದ್ದೀವಿ. ಹಾಗೇ ನಾವು ದಾಬಾಸ್ಪೇಟೆ ಮೇಲಾಸಿ ಹೋಗೋದು ಇವಾಗ. ನಾವು ಎಲ್ಲಿಗಪ್ಪ ಹೋಗ್ತಾ ಇರೋದು ಅಂತ ಅಂದರೆ ನಿಮಗೆಲ್ಲ ಈಗಾಗಲೇ ಟೈಟಲ್ ನೋಡಿ ಗೊತ್ತಾಗಿರುತ್ತೆ. ದಸರಿಘಟ್ಟ ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನಾವು. ಇದು ಚಿಕ್ಕಬಳ್ಳಾಪುರದಿಂದ 167 ಕಿಲೋಮೀಟರ್ ದೂರದಲ್ಲಿದೆ. ದಾಬಾಸ್ಪೇಟೆ ರೋಡು ಮುಂಚೆ ಚೆನ್ನಾಗಿರಲಿಲ್ಲ, ಇವಾಗ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ರೋಡೆಲ್ಲ ಚೆನ್ನಾಗಾಗಿದೆ ನೋಡಿ. ದಾಬಾಸ್ಪೇಟೆ ಫ್ಲೈಓವರ್ ಕೆಳಗಡೆ ಪಾಸ್ ಆಗ್ತಾ ಇದ್ದೀವಿ. ಈ ಕಡೆ ಎಲ್ಲ ಜಾಸ್ತಿ ಅಡಿಕೆ ತೋಟಗಳು ಇದ್ದಾವೆ ನೋಡಿ. ಆ ಕಡೆ ಈ ಕಡೆ ಎರಡೂ ಸೈಡಲ್ಲೂ ಅಡಿಕೆ ಮರಗಳು ಕಾಣಿಸ್ತಾ ಇದ್ದಾವೆ ನಿಮಗೆ.
ಇದ್ಯಾವುದಪ್ಪ ರೈಲ್ವೆ ಹಳಿ ತೋರಿಸ್ತಿದ್ದಾರೆ ಅಂತ ಅನ್ಕೊಳ್ತಿದ್ದೀರಾ? ನೋಡಿ, ಅಲ್ಲಿ ಕಾಣಿಸ್ತಿದೆಯಲ್ವಾ, ಇದು ತಿಪ್ಟೂರ್ ರೈಲ್ವೆ ಸ್ಟೇಷನ್ನು. ನೀವು ರೈಲಿಂದ ಏನಾದರೂ ಬಂದರೆ ಇಲ್ಲಿ ರೈಲ್ವೆ ಸ್ಟೇಷನ್ ಪಕ್ಕದಲ್ಲೇ ನೋಡಿ ಆಟೋ ಸ್ಟ್ಯಾಂಡ್ ಇದೆ. ಇಲ್ಲಿಂದ ಎಲ್ಲ ಶೇರಿಂಗ್ ಆಟೋಸು ದಸರಿಘಟ್ಟಕ್ಕೆ ಹೋಗ್ತವೆ. ತಿಪ್ಟೂರಿಂದ ಇವಾಗ ದಸರಿಘಟ್ಟಗೆ ಹೋಗ್ತಾ ಇದ್ದೀವಿ. ಹೋಗ್ತಾ ದಾರಿನಲ್ಲಿ ನೀವು ನೋಡ್ಬೋದು, ನಿಮಗೆ ತೆಂಗಿನ ಮರಗಳು ಜಾಸ್ತಿ ಕಾಣಕ್ಕೆ ಸಿಗುತ್ತೆ ಇಲ್ಲಿ. ಫ್ರೆಂಡ್ಸ್, ನಾನು ನಿಮ್ಮ ಹತ್ರ ಒಂದು ವಿಷಯ ಶೇರ್ ಮಾಡೋಣ ಅನ್ಕೊತಾ ಇದ್ದೀನಿ. ಏನಪ್ಪ ಆ ವಿಷಯ ಅಂತ ಅಂದರೆ, ನಾನು ನಮ್ಮ ಯಜಮಾನರು ಮದುವೆ ಆದಮೇಲೆ ಈ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಫಸ್ಟ್ ಟೈಮ್ ಬಂದಿದ್ವಿ ರೈಲಲ್ಲಿ. ಆವಾಗ ಇಲ್ಲಿ ಶೇರಿಂಗ್ ಆಟೋದಲ್ಲೇ ಬಂದಿದ್ವಿ. ಬಂದು ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡ್ವಿ, ಮಾಡಿದ್ದೆಲ್ಲ ಆಯಿತು. ಇನ್ನು ಊರ ಕಡೆ ಹೋಗೋಣ ಅಂತ ಅಂದ್ಬಿಟ್ಟು ಆಚೆಗಡೆ ಬಂದು ನಿಂತ್ಕೊಂಡ್ರೆ ಒಂದು ಆಟೋ ಕೂಡ ಕಾಣಿಸ್ಲಿಲ್ಲ. ಏನಪ್ಪ ಒಂದು ಆಟೋನೂ ಇಲ್ವಲ್ಲ ಅಂತ ಅಂದ್ಬಿಟ್ಟು ಅಲ್ಲಿರೋರನ್ನ ಕೇಳಿದ್ದಕ್ಕೆ ಅವರು ಅಂದರು, ಸಂಜೆ 5:30 ಮೇಲೆ ನಿಮಗೆ ಹೇಳೋಕ್ಕಾಗಲ್ಲ, ಆಟೋ ಸಿಕ್ಕಿದ್ರೆ ಸಿಗುತ್ತೆ, ಇಲ್ಲ ಅಂದರೆ ಇಲ್ಲ, ಯಾವುದು ಆಟೋ ಬರೋದಿಲ್ಲ ಇಲ್ಲಿಗೆ 5:30 ಮೇಲೆ ಅಂತ ಹೇಳಿದ್ರು. 6 ಗಂಟೆಗೆ ರೈಲಿದೆ, 5:30 ಆಟೋ ಸಿಗಲ್ಲ ಅಂತ ಅಂತ ಇದ್ದಾರಲ್ಲ, ಏನು ಮಾಡೋದಪ್ಪ ಅಂತ ಅಂದ್ಕೊಂಡು ಯೋಚನೆ ಮಾಡ್ಕೊಂಡು ನಿಂತಿದ್ವಿ ನಾವಲ್ಲಿ. ಸಾರಿ ಫ್ರೆಂಡ್ಸ್, ಈ ಕತೆನ ಆಮೇಲೆ ಮುಂದುವರಿಸ್ತೀನಿ. ಇವಾಗ ದೇವಸ್ಥಾನ ಹತ್ತಿರ ಬಂದುಬಿಡ್ತು. ನೋಡಿ, ಇದೇ ದೇವಸ್ಥಾನ, ಬಂದುಬಿಟ್ವಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವಿವತ್ತು ದಸರಿಘಟ್ಟಕ್ಕೆ ಬಂದಿದ್ದೀವಿ. ಇದೆಲ್ಲಿದೆ ಅಂತ ಅಂದರೆ ತಿಪ್ಟೂರಿಂದ ಸ್ವಲ್ಪ ದೂರ ಅಷ್ಟೇ. ನಿಮ್ಗಾಗಲೇ ತೋರಿಸೋನಲ್ಲ, ರೈಲ್ವೆ ಸ್ಟೇಷನ್ ಪಕ್ಕದಲ್ಲೇ ಆಟೋ ಸ್ಟ್ಯಾಂಡು, ಅಲ್ಲಿಂದ ನಿಮಗೆ ಶೇರಿಂಗ್ ಆಟೋ ಸಿಗುತ್ತೆ, ಅಲ್ಲಿಂದ ಬರ್ಬೋದು ಇಲ್ಲಿ. ನೋಡಿ, ದೇವಸ್ಥಾನದ ಹತ್ರ ಬಂದೇ ಬಿಟ್ವಿ. ಇದು ದೇವಸ್ಥಾನದ್ದು ಎಂಟ್ರೆನ್ಸ್ ಬಾಗ್ಲು. ಇದು ಇವತ್ತು ತೆಗ್ದಿಲ್ಲ, ಆ ಕಡೆ ಸೈಡಲ್ಲಿ ಗೇಟ್ ತೆಗ್ದಿದ್ದಾರಂತೆ, ಅಲ್ಲಿಂದ ಹೋಗಬೇಕು. ಏನಕ್ಕೆ ಬೀಗ ಹಾಕಿದ್ದಾರೆ ಅಂತ ಗೊತ್ತಿಲ್ಲ, ಯಾವಾಗಲೂ ಹಿಂಗೆ ಹೋಗ್ತಾ ಇದ್ದಿದ್ದು ನಾವು. ಬನ್ನಿ, ಆ ಕಡೆಯಿಂದ ಹೋಗಿ ನೋಡೋಣ. ನೋಡ್ತಾ ಇದ್ದರೆ ಏನೋ ಮಣ್ಣೆಲ್ಲ ಇದು ಮಾಡಿದ್ದಾರೆ, ಏನೋ ಕೆಲಸ ಇನ್ನೂ ನಡೀತಾ ಇದೆ ಅನಿಸುತ್ತೆ, ಏನೋ ರೆಡಿ ಮಾಡ್ತಾ ಇದ್ದಾರೆ ಇಲ್ಲೆಲ್ಲ. ಮತ್ತೆ ಬರೋ ಅಷ್ಟೊತ್ತಿಗೆ ಎಲ್ಲ ರೆಡಿ ಆಗಿರುತ್ತೆ ಅಂತ ಅನಿಸುತ್ತೆ, ನೋಡೋಣ. ನೋಡಿ, ಇಲ್ಲಿ ಶಾಂತಿ ಪೂಜೆ ಅಂತ ಮಾಡ್ತಾರೆ. ಇಲ್ಲಿ ನೋಡ್ಬೋದು ನೀವು, ಕರಿಯಮ್ಮ ಮತ್ತು ಚೌಡೇಶ್ವರಿ ಅಮ್ಮ ಎರಡೂ ದೇವ್ರೂ ಎದುರು ಬದ್ರು ಇದ್ದಾರೆ. ಫ್ರೆಂಡ್ಸ್, ದೇವಸ್ಥಾನ ಸುತ್ತಾಕೊಂಡು ಹಾಗೆ ಕತೆನ ಮುಂದುವರ್ಸೋಣ. ಬನ್ನಿ, ನನ್ನ ಕತೆ ಮುಂದೆ ಏನಾಯಿತು ಅಂತ ಹೇಳ್ತೀನಿ. ನಮ್ಮ ಜೊತೆನಲ್ಲಿ ಒಬ್ಬರು ಲಾಸ್ಟಲ್ಲಿ ಒಂದು ಫ್ಯಾಮಿಲಿ ಬಂದಿದ್ದರು ಕಾರಲ್ಲಿ. ಅವರು ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಇನ್ನೇನು ಅವರು ಹೊರಡಬೇಕು ಅಂತ ಎಲ್ಲ ಕಾರಲ್ಲಿ ಹತ್ತುತ್ತಾ ಇದ್ದರು. ನಾವಲ್ಲೇ ನಿಂತ್ಕೊಂಡು ಕಾಯ್ತಾ ಇದ್ವಿ ಆಟೋ ಸ್ಟ್ಯಾಂಡ್ ಹತ್ರ, ಆಟೋ ಬರುತ್ತೆ ಅಂತ. ಆಟೋ ಬರಲೇ ಇಲ್ಲ. ಮತ್ತು ಅದಾದಮೇಲೆ ಇವರು ಎಲ್ಲ ಹತ್ತುತ್ತಾ ಇದ್ದರು, ಇವ್ರ ಫ್ಯಾಮಿಲಿನೇ ಫುಲ್ಲು ತುಂಬೋಗ್ಬಿಟ್ಟಿದ್ದಾರೆ ಕಾರ್ ತುಂಬ, ಅವರೇ ಮೇಲೆ ಒಬ್ರು ಮೇಲೆ ಒಬ್ರು ಕೂತಿದ್ದಾರೆ. ನಾನು ಹೆಂಗಪ್ಪ ಕೇಳೋದು ಇವ್ರ ಹತ್ರ, ಅವರೇ ಒಬ್ರು ಮೇಲೆ ಒಬ್ರು ಕೂತಿದ್ದಾರಲ್ಲ, ಇನ್ನು ನಾವೆಂಗೆ ಕೇಳೋದು ಅವ್ರ ಹತ್ರ, ನಮ್ಮನ್ನ ಅಲ್ಲಿವರೆಗೂ ಬಿಡಿ ಅಂತ ಅಂದ್ಬಿಟ್ಟು, ರೈಲ್ವೆ ಸ್ಟೇಷನ್ವರೆಗೂ ಬಿಡಿ ಅಂತ ಅಂದ್ಕೊಂಡು ಮನಸ್ಸಲ್ಲಿ ಅಂದ್ಕೊಳ್ತಾ ಇದ್ದೆ. ಅಷ್ಟರಲ್ಲೇನೇ ಪಾಪ ಅವರೇ ಕರೆದು, ಬನ್ನಿ ಹತ್ಕೊಳ್ಳಿ, ಹೆಂಗೋ ಅಡ್ಜಸ್ಟ್ ಮಾಡಿಕೊಂಡು ಅಲ್ಲಿವರೆಗೂ ಬಿಡ್ತೀವಿ ನಾವು ಅಂತ ಅಂದ್ಬಿಟ್ಟು ಎಲ್ಲ ಅವರೂ ಸ್ವಲ್ಪ ಜಾಗ ಕೊಟ್ಟರು. ಅದಾದಮೇಲೆ ಹತ್ಕೊಂಡು ನಾವು ಅಲ್ಲಿ ರೈಲ್ವೆ ಸ್ಟೇಷನ್ವರೆಗೂ ಡ್ರಾಪ್ ತೊಗೊಂಡ್ವಿ. ದೇವರು ಯಾವಾಗ ಯಾವ ಥರ ಸಹಾಯ ಮಾಡ್ತಾನೆ ಅಂತ ಹೇಳೋಕ್ಕಾಗಲ್ಲ. ಹೆಂಗೋ ಅವರು ದೇವ್ರು ಬಂದಂಗೆ ಬಂದರು ಸಹಾಯ ಮಾಡೋದಕ್ಕೆ ಅಂತ. ಆ ದೇವರು ನಮಗೆ ಅಂತ ಇವಾಗ ಒಂದು ಕಾರ್ ಕೊಟ್ಟಿದ್ದಾನೆ, ಆ ಕಾರಲ್ಲೇ ಬಂದಿದ್ದೀವಿ ನಾವು ದೇವ್ರ ದರ್ಶನ ಮಾಡೋದಕ್ಕೆ. ದೇವಸ್ಥಾನದ ಯಾವುದೇ ಸೇವೆ ಟಿಕೆಟ್ ಬೇಕು ಅಂತ ಅಂದ್ರೂ ಇಲ್ಲಿ ಸಿಗುತ್ತೆ.
ನೋಡಿ, ಗರ್ಭಗುಡಿ ಬಾಕ್ಲು ಇನ್ನೂ ತೆಗ್ದಿಲ್ಲ. ನಾವು ಲಾಸ್ಟ್ ಟೈಮ್ ಬಂದಾಗೂ ತೆಗ್ದಿರಲಿಲ್ಲ, ಇವಾಗೂ ತೆಗ್ದಿಲ್ಲ. ಒಳಗಡೆ ದೇವ್ರದ್ದು ವಿಗ್ರಹ ರೆಡಿ ಮಾಡ್ತಾ ಇದ್ದಾರಂತೆ, ಏನೋ ಜಾತ್ರೆನಲ್ಲಿ ತೆಗಿತಾರಂತೆ ಅಂತ ಹೇಳ್ತಿದ್ದಾರೆ. ಜಾತ್ರೆನಲ್ಲಿ ತೆಗೆದು ಅವಾಗ ಪೂಜೆ ಸ್ಟಾರ್ಟ್ ಮಾಡ್ತಾರಂತೆ. ನೋಡಿ, ಇಲ್ಲೇ ಪಕ್ಕದಲ್ಲಿ ಒಂದು ದೇವ್ರ ವಿಗ್ರಹ ಇಟ್ಟಿದ್ದಾರಲ್ಲ, ಅಲ್ಲಿ ಪೂಜೆ ಮಾಡಿ ಕೊಡ್ತಾ ಇದ್ದಾರೆ. ಇವಾಗ ದೇವಸ್ಥಾನದ ಒಳಗಡೆನೂ ಅಷ್ಟೇ ನೋಡಿ, ಸುತ್ತ ಕೂಡ ದೇವ್ರದ್ದು ವಿಗ್ರಹಗಳು ಮಾಡಿ ಸುತ್ತ ಇಟ್ಟಿದ್ದಾರೆ. ಆಚೆಗಡೆನೂ ಇಟ್ಟಿದ್ರು ಮತ್ತೆ ಒಳಗಡೆನೂ ಇಟ್ಟಿದ್ದಾರೆ. ನಾವಿಲ್ಲಿ ಆರತಿ ಬೆಳಗಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಫಸ್ಟು ದೇವ್ರಿಗೆ ಅರ್ಚಕರು ಬೆಳಗಿ ಕೊಡ್ತಾರೆ, ಅದಾದಮೇಲೆ ನಾವು ಬೆಳಗ್ತಾ ಇದ್ದೀವಿ. ನೋಡಿ, ಇದೇ ಮೂರ್ತಿಗೆ ಇವಾಗ ಪೂಜೆ ಮಾಡ್ತಾ ಇರೋದು ಅವರು. ಎದುರುಗಡೆ ಕರಿಯಮ್ಮ ದೇವ್ರಿದೆಯಲ್ಲ, ಅದಕ್ಕೂ ಬೆಳಗಣ ಅಂತ ಅಂದ್ಬಿಟ್ಟು ತಗೊಂಡೋದ್ವಿ. ಫಸ್ಟು ಅರ್ಚಕರು ಬೆಳಗ್ತಾ ಇದ್ದಾರೆ ನೋಡಿ, ಅದಾದ್ಮೇಲೆ ನಾವು ಬೆಳಗ್ತೀವಿ. ಆರತಿ ಹಾಡು ನಮ್ಮಮ್ಮ ಹೇಳ್ತಾರೆ ನೋಡಿ ಹೇಗಿದೆ ಅಂತ ಅಂದ್ಬಿಟ್ಟು ಕಮೆಂಟಲ್ಲಿ ಹೇಳಿ ಎಲ್ಲರೂ. ನನಗೆ ಹಾಡು ಹೇಳೋದಕ್ಕೆ ಬರೋದಿಲ್ಲ, ಅದಕ್ಕೆ ನಮ್ಮಮ್ಮ ಹೇಳ್ತಾ ಇದ್ದಾರೆ. ಲಕ್ಷ್ಮಿಗೆ ನೀವು ನೈವೇದ್ಯವ ಆದಿಲಕ್ಷ್ಮಿ ದೇವಿಗೆ ಆರತಿರೆ, ಅರಿಶಿನ ಕುಂಕುಮ ಹಚ್ಚಿ ಹೂಮಾಲೆ ಹಾಕಿರೆ, ಬಲದ ಕಾಲು ಮುಂದೆ ಇಟ್ಟು ಸಿಲು ದಾಟಿ ಪಾರಮ್ಮ, ಭಾಗ್ಯ ತಾಯಿ ಮಾಂಗಲ್ಯ ಸೌಭಾಗ್ಯವ ನೀಡಮ್ಮ, ಹಾಲು ತುಪ್ಪ ಹೊಳೆ ಹರಿಸಿ ಹರುಷ ಸುಖವತಾರಂ, ಹಾಲು ತುಪ್ಪ ಹೊಳೆ ಹರಿಸಿ ಹರುಷ ಸುಖವತಾರಂ, ಧನಧಾನ್ಯವ ಕೊಟ್ಟು ಸಂತಾನ ಕರುಣಿಸಮ್, ಧನಧಾನ್ಯವ ಆದಿಲಕ್ಷ್ಮಿ ದೇವಿಗೆ ಆರತಿಯಾಗಿತ್ತಿರಿ, ಅರಿಶಿನ ಕುಂಕುಮ ಹಚ್ಚಿ ಚೀರಾಪಿತನೆ ಆನಂದ ನಿಲಯ ವಿಷ್ಣು ಕಮಲವದಲ್ಲಿ ಕಮಲಾಷ್ಪಿನಿ ಅರುಣ ವಿಲೋಚಿನಿ ಕರುಣೆಯನ್ನು ತೋರೆ, ಅನಂತ ರೂಪಿಣಿ ಸ್ಥಿರ ಸುಖದಾಯಿನಿ ಇಷ್ಟಾತವ ನೀತಾರೆ, ಆದಿಲಕ್ಷ್ಮಿ ದೇವಿಗೆ ಆರತಿಯ ಎತ್ತಿರೆ, ಅರಿಶಿನ ಕುಂಕುಮ ಹಚ್ಚಿ ಹೂಮಾಲೆ ಹಾಕಿರೆ, ಹೂಮಾಲೆ ಹಾಕಿರೆ, ಹೂಮಾಲೆ ಹಾಕಿರೆ. ಪೂಜೆ ಎಲ್ಲ ಮುಗೀತು, ಇವಾಗ ಅನ್ನಪ್ರಸಾದ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಇಲ್ಲಿ ದೇವಸ್ಥಾನದಲ್ಲಿ ಯಾವಾಗ್ಲೂ ಅನ್ನಪ್ರಸಾದ ಇದ್ದೇ ಇರುತ್ತೆ. ಇಲ್ಲಿ ಬಂದವರೆಲ್ಲ ಅನ್ನಪ್ರಸಾದ ತಗೊಂಡೇ ಹೋಗೋದು, ನಾವು ತಗೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ಪ್ರಸಾದಕ್ಕೆ ಇಲ್ಲಿ ಅನ್ನ ಮತ್ತೆ ಮುಲ್ಲಂಗಿ ಬೇಳೆ ಸಾರು ಮಾಡಿದ್ರು. ಫಸ್ಟ್ ಇದನ್ನ ತಿನ್ಬಿಟ್ಟು ಆಮೇಲೆ ಸಿಗ್ತೀನಿ ನಿಮಗೆ. ನೀವು ಏನು ಅಂದ್ಕೊಂಡ್ರೆ ನಿಮಗಿರೋ ಕಷ್ಟಗಳನ್ನೆಲ್ಲ ಪರಿಹರಿಸುವಂಥ ದೇವರು ಇಲ್ಲಿದೆ. ನಿಮಗಿರೋ ಏನಾದ್ರೂ ಅನುಮಾನಗಳಿರ್ತವೆ, ಯಾವ್ದಾದ್ರು ಈ ಥರ ಅಥವಾ ತೊಂದರೆ ಇದೆ ಅಂತ ಅಂದ್ಬಿಟ್ಟು ಇಲ್ಲಿ ದೇವರನ್ನು ಸೀದಾ ಪ್ರಶ್ನೆ ಮಾಡ್ಬೋದು. ಪ್ರಶ್ನೆಗೆ ಇಲ್ಲಿ ದೇವರನ್ನೇ ಬರಹ ರೂಪದಲ್ಲಿ ಉತ್ತರ ಕೊಡುತ್ತೆ. ದೇವಸ್ಥಾನದ ವಿಶೇಷತೆ ಏನಿಲ್ಲಿ? ವಿಶೇಷತೆ ಅಂದರೆ ಎಲ್ಲ ನಂಬಿ ಬರ್ತಾರೆ, ಎಲ್ಲ ಅಂದ್ಕೊಂಡಿದ್ದೆಲ್ಲ ಆಗುತ್ತೆ, ಏನೇ ಅನುಮಾನ ಇದ್ದರೂ ಪರಿಹಾರ ಸಿಗುತ್ತೆ. ಅಂದರೆ ದೇವರು ಉತ್ಸವ ಮೂರ್ತಿ ಇದು ಕಳಚದಲ್ಲಿ ಇಲ್ಲಿ ಅಕ್ಕಿ ಇಟ್ಟು ಇಲ್ಲ ರಾಗಿ ಇಟ್ಟಲ್ಲಿ ಬರೀತಾರೆ ಟೇಬಲ್ ಮೇಲೆ. ನಮಗೇನಾದರೂ ಸಮಸ್ಯೆ ಇದ್ದರೆ
ದೇವರು ಅದಕ್ಕೆ ಪರಿಹಾರ ಬರೆದು ತೋರಿಸುತ್ತೆ. ಇಲ್ಲಿ ಬಂದವರೆಲ್ಲ ಪರಿಹಾರ ಕಂಡುಕೊಂಡು ಇರ್ತಾರೆ. ನೋಡಿ, ಅಲ್ಲಿ ಟೇಬಲ್ ಮೇಲೆ ಹಸಿಟ್ಟಾಕಿದ್ದಾರೆ, ದೇವ್ರನ್ನ ಇಬ್ಬರು ಹಿಡ್ಕೊಂಡಿದ್ದಾರೆ. ದೇವರು ಕಳಿಸಿದಲ್ಲಿ ಅದ್ರ ಮೇಲೆ ಬರೆಯುತ್ತೆ, ನೀವು ಏನಾದರೂ ನಿಮ್ಮ ಸಮಸ್ಯೆನ ಹೇಳ್ಕೊಂಡ್ರೆ ದೇವರು ಅದಕ್ಕೆ ಅಲ್ಲಿ ಬರೆದು ಪರಿಹಾರ ತಿಳಿಸುತ್ತೆ. ಎಷ್ಟೊಂದು ಜನ ಬರ್ತಾರೆ ಇಲ್ಲಿ. ಮುಂಚೆ ಇಲ್ಲಿ 100-120 ಆ ಥರ ಇತ್ತು ಇಲ್ಲಿ ಚಾರ್ಜು ಕೇಳೋದಕ್ಕೆ, ಇವಾಗ 250 ಮಾಡಿದ್ದಾರೆ. ದಸರಿ ಘಟ್ಟದಲ್ಲಿ ದೇವ್ರ ದರ್ಶನ ಮಾಡಿದ್ದೆಲ್ಲ ಆಯಿತು, ಇವಾಗ ಊರ್ ಕಡೆ ಹೊರಡ್ತಾ ಇದ್ದೀವಿ. ಹೋಗ್ತಾ ದಾರಿನಲ್ಲೇನೇ ಒಂದು ಹತ್ತಿಯಾಳ್ ಬೆಟ್ಟ ಅಂತ ಇದೆ, ಅಲ್ಲಿ ಹೋಗೋಣ ಅಂತ ಅನ್ಕೊಳ್ತಾ ಇದ್ದೀವಿ. ಈ ಟೋಲ್ ಬರುತ್ತಲ್ಲ, ಈ ಟೋಲಿಂದ ಸ್ವಲ್ಪ ಮುಂದೆ ಅಷ್ಟೇನೇ ಇರೋದು ದೇವಸ್ಥಾನ. ನೀವು ತಿಪ್ಟೂರಿಂದ ಬರ್ತಾ ಫಸ್ಟ್ ಸಿಗುತ್ತೆ ಈ ಟೋಲು. ಆ ಟೋಲ್ ಸಿಕ್ಕಿದ್ಮೇಲೆ ನಿಮಗೆ ದೇವಸ್ಥಾನ ಸಿಗುತ್ತೆ. ನೋಡಿ, ಇಲ್ಲೇ ಲೆಫ್ಟ್ ಸೈಡಲ್ಲಿದೆ, ಒಳಗಡೆ ಹೋಗಬೇಕು. ಬೆಟ್ಟದ ಮೇಲಿರೋದು ಇದು ದೇವಸ್ಥಾನ, ಬೆಟ್ಟದ ಮೇಲೆ ಹೋಗಬೇಕಿವಾಗ. ನೋಡಿ, ಇದೇ ದೇವಸ್ಥಾನ, ಹತ್ತಿಯಾಳ್ ಬೆಟ್ಟದ ಮೇಲಿರೋ ದೇವಸ್ಥಾನ. ಬೆಟ್ಟದ ಮೇಲಿಂದ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ವ್ಯೂ. ಇಲ್ಲಿ ಈ ಕಡೆ ಎಲ್ಲ ಜಾಸ್ತಿ ಎಲ್ಲಿ ನೋಡಿದ್ರೂ ಅಡಿಕೆ ತೋಟ, ಅಡಿಕೆ ತೋಟ, ಬರೀ ಗ್ರೀನ್ ಗ್ರೀನ್ ಅಡಿಕೆ ಮರಗಳೇ ಕಾಣಿಸುತ್ತೆ ನೋಡಿ. ಫ್ರೆಂಡ್ಸ್, ನಾವಿವಾಗ ಹತ್ತಿಯಾಳ್ ಬೆಟ್ಟದಲ್ಲಿದ್ದೀವಿ. ದಸರಿ ಘಟ್ಟದಿಂದ ಹತ್ತಿಯಾಳ್ ಬೆಟ್ಟಕ್ಕೆ ಬಂದಿದ್ದೀವಿ. ಹತ್ತಿಯಾಳ್ ಬೆಟ್ಟದಲ್ಲಿ ನರಸಿಂಹಸ್ವಾಮಿ ದೇವರಿದೆ, ಬನ್ನಿ ದೇವ್ರ ದರ್ಶನ ಮಾಡೋಣ. ನಾವು ಮುಂಚೆನೂ ಬಂದಿದ್ದೀವಿ ಈ ದೇವಸ್ಥಾನಕ್ಕೆ, ಅವಾಗ ನೋಡಿ ಈ ಥರ ದೇವಸ್ಥಾನ ಸುತ್ತ ಮಂಟಪ ಕಟ್ಟಬೇಕು ಅಂತ ಇದ್ರು, ಇನ್ನ ಕಟ್ಟಿರಲಿಲ್ಲ. ಇವಾಗ ಬಂದಿದ್ದೀವಿ ನೋಡಿ, ಎಲ್ಲ ಕಟ್ಟಿದ್ದಾರೆ. ಬನ್ನಿ ದೇವ್ರ ದರ್ಶನ ಮಾಡೋಣ. ಇವಾಗ ನಾವು ತುಮಕೂರಲ್ಲಿದ್ದೀವಿ. ತುಮಕೂರಲ್ಲಿ ಡೊಮಿನೋಸ್ ಇದೆ. ಡೊಮಿನೋಸಲ್ಲಿ ಹುಡುಗರು ಪಿಜ್ಜಾ ತಿನ್ನೋಣ ಅಂತ ಅಂದರು. ಹೋಗಿ ನೋಡಿ, ಇವೆಲ್ಲ ತಗೊಂಡು ತಿನ್ಬಿಟ್ಟು ಅದಾದಮೇಲೆ ಸಾಯಂಕಾಲ ಒಂದು 6:30-7 ಆಗಿತ್ತು ಅನಿಸುತ್ತೆ. ಅಲ್ಲಿಂದ ಸೀದಾ ಮನೆಗೆ ಹೊರಟ್ವಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ.
ಓಕೆ ಬಾಯ್, ಮತ್ತೆ ಸಿಗೋಣ. ಹೇಳು ನೀನು ಹೇಳು, ಅವ್ರು ಕಟ್ ಮಾಡ್ತೀನಿ ನಿಂದ ಹಾಕ್ತೀನಿ. ಇವನು ನನ್ನ ಮಗ, ಇವಳು ನನ್ನ ಮಗಳು, ಇವರು ನಮ್ಮ ಅಜ್ಜಿ, ಇವರು ನಮ್ಮ ಅಮ್ಮ.